ಸೊ ನೀವು ಹೊರತೂರು ಸಂತೋಷ ತುಂಬಾ ಚೆನ್ನಾಗಿದೆ, ಸಡನ್ ಆಗಿ ಒಂದೇನು ಆಚೆ ಬಂದ್ಬಿಡ್ತಾರೆ. ಸೊ ಹೇಗೆ ಅನಿಸ್ತು ನಿಮ್ಗೆ, ಏನೇನು ಥಾಟ್ ಬಂತು ಒಳಗೆ, ಏನೇನು ಮಾತಾಡ್ಕೊಂಡ್ರು ಎಲ್ಲರೂ ನಾ ಟೈಮಲ್ಲಿ? ಯಾಕಂದರೆ 2 ವಾರ ಕಂಟಿನ್ಯೂಸ್ ಜರ್ನಿ ಮಾಡ್ಕೊಂಡು ಬಂದಿದ್ದರಿಂದ ಒಂದಿನ ಒಬ್ಬರು ಬಿಟ್ಟಿರ್ತಾರಲ್ಲ, ನಾನಾಗಲಿ ತುಕಾಲಿ ಸಂತೋಷ್ ಅವರಾಗಲಿ ವರ್ತೂರು ಸಂತೋಷ್ ಅವರಾಗಲಿ, 3 ಜನರು ಸಂತೋಷ ಅಣ್ಣ ಈ ಥರ ರಫ್ ಅಂತ ಹೋಗ್ಬಿಟ್ರೆ ಯಾರನ್ನೂ ಮಾತಾಡಿಸ್ತೀರಾ, ಏನೋ ಕೇಳ್ತೀರಾ ಅಂತ ಒಂದೊಂದು ಬೇಜಾರಿತ್ತು. 2 ಸಲ ಕನ್ಫೆಷನ್ ಬೋರ್ಡ್ ಹೋಗಿ ಬರ್ತಾರೆ ಏನಕ್ಕೆ ಅಂತ ಕೇಳಿದಾಗ, ಈ ಥರ ಏನೋ ಒಂದು ಸೈನು ಮಿಸ್ ಮ್ಯಾಚ್ ಆಗ್ತಿದೆ ಅದಕ್ಕೋಸ್ಕರ ಟೆನ್ಷನ್ ಆಗಿದೆ ಸ್ವಲ್ಪ ಅಂತ ಹೇಳ್ತಾರೆ. ಹೊರಗಡೆ ಬಂದಾದಮೇಲೆ ಗೊತ್ತಾಗಿದೆ ಇಷ್ಟು ದೊಡ್ಡ ಮ್ಯಾಟ್ರ್ ಆಗಿದೆ, ಇಷ್ಟು ದೊಡ್ಡ ಸೀನ್ ಆಗಿದೆ ಅಂತ. ಅದು ನೋಡಾದ್ಮೇಲೆ ತುಂಬ ಬೇಜಾರು ಅನಿಸ್ತು. ಯಾಕೆಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ನನಗೆ ಮುಂಚೆ ಒಂದು 2-3 ಸ್ಟೇಜಲ್ಲಿ ನಾನು ಮೀಟ್ ಮಾಡಿದ್ದೆ, ಅಷ್ಟು ಕ್ಲೋಸ್ ಇರಲಿಲ್ಲ. ಹೊರಗಡೆ ಹೋಗಾದ್ಮೇಲೆ ತುಂಬ ಕ್ಲೋಸ್ ಆದ್ವಿ, ಸ್ವಲ್ಪ ಪರ್ಸ್ನಲ್ ಆಗಲಿ ಮತ್ತೊಂದಾಗಲಿ ಬಿಸ್ನೆಸ್ ಆಗಲಿ ಎಲ್ಲದರಲ್ಲೂ ತುಂಬ ಕ್ಲೋಸ್ ಆದ್ವಿ, ಎಲ್ಲ ಥರ ಮಾತುಗಳು ಆಡಿದ್ವಿ ಒಳಗಡೆ ಇದ್ದಾಗ. ಅದಕ್ಕೆ ಸಡನ್ನಾಗಿ ಆಚೆ ಬಂದಾಗ ಕಾಣೆ ಆದಾಗ ಮನೇಲಿ 1 ವಾರ, 2ನೇ ದಿನವೇ ನಾನು ಹತ್ಬಿಟ್ಟೆ ಸಂತೋಷ ನಾನು ನಿಂತ್ಕೊಂಡು, ಎಲ್ಲೇ ಇದ್ರು ಆರಾಮಾಗಿರಿ, ಖುಷಿ ಖುಷಿಯಾಗಿರಿ, ನಾವೆಲ್ಲ ಇಲ್ಲಿ ತುಂಬ ಚೆನ್ನಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ ಅಂತ ಅನ್ಕೊತೀವಿ, ಅದಕ್ಕೂ ತಲೆ ಕೆಡಿಸ್ಕೊಂಬೇಡಿ, ಆಚೆ ಬಂದ ಆಮೇಲೆ ತಿರ್ಗಾ ಸಿಗ್ತೀವಿ ಅಂತ. ತಿರ್ಗಾ ಅದೇ 1 ವಾರಕ್ಕೆ ಒಳಗಡೆ ಬರ್ತಾರೆ ಸಂತೋಷಣ್ಣ, ತುಂಬ ಖುಷಿಯಾಗುತ್ತೆ. ಒಳಗಡೆ ಬಂದಾದಮೇಲೆ ತಿರ್ಗಾ ಅದೇ ಬಾಂಡಿಂಗ್ ಇರುತ್ತೆ, ನಮಗೆಲ್ಲೂ ಕಾಣೆ ಆಗಲ್ಲ. ಸ್ವಲ್ಪ ಸೈಲೆಂಟ್ ಆಗ್ತಾರೆ ಒಳಗಡೆ ಬಂದಾದಮೇಲೆ, ಯಾಕೆ ಅಂತ ಗೊತ್ತಾಗಲ್ಲ. ನಾವು ಕೇಳ್ತೀವಿ ಏನಾಯಿತು ಹೇಳಿ ಅಣ್ಣ ಅಂತ, ಆದರೆ ಹೇಳಕ್ಕೆ ಹೋಗಲ್ಲ, ಮೇ ಬಿ ಪರ್ಸನಲ್ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆಗಿ ಇರ್ತೀವಿ. ಒಳಗಡೆ ಇದ್ದಾರೆ ಸಂತೋಷಣ್ಣ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಇನ್ನು ಆ ಮಾತು ಏನಿದೆ ವರ್ತೂರು ಸಂತೋಷನ ಒಂದು ಮಾತು ಇನ್ನು ಜಾಸ್ತಿ ಆಗಲಿ ಒಳಗಡೆ, ಇನ್ನು ಒಂದಷ್ಟು ಜನ ಕೋಟ್ಯಾಂತರ ಜನ ನೋಡಲಿ ಅಂತ ನಾನು ಇಷ್ಟಪಡ್ತೀನಿ. ಇನ್ನು ಆ ಮಾತು ಬರಬೇಕು ಬಿಗ್ ಬಾಸ್ ಮನೆ ಒಳಗಡೆ ಬಂದೇ ಬರುತ್ತೆ. ಸೊ ಅವರು ಹೊರಗಡೆ ಹೋದಾಗ ನೀವು ಯಾವ ಥರ ಅಷ್ಟೆ ಬಿಟ್ಟು ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ಯಾವ ಥರ ಮಾತಾಡ್ಕೊಂಡ್ರು, ಯಾಕೆ ಹೋಗಿರ್ಬೋದು? ಇಲ್ಲ ಇಲ್ಲ, ನಾವು ಕ್ಯಾಶುವಲ್ ಹೊರಡೆ ಇದ್ದಾಗ ನಮ್ಮ ದೊಡ್ಡಪ್ಪ ಯಾರೋ ಅಡ್ಮಿಟ್ ಆಗಿದ್ದಾರೆ ಆಯಾ ಒಂದು ಹೆಲ್ತ್ ಇಶ್ಯೂಸ್ಗೆ ಅಂತ ಮಾತಾಡ್ಕೊತಾ ಇದ್ವಿ. ಆಮೇಲೆ ಅವರೇ 2 ಸಲ ಕನ್ಫೆಷನ್ ಬೋರ್ಡೇ ಹೋಗಿ ಬಂದಾದಮೇಲೆ ಯಾವುದೋ ಒಂದು ಸಿಗ್ನೇಚರ್ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿದರು, ಮೇ ಬಿ ಜಮೀನ್ಗೋಸ್ಕರನೋ ಇಲ್ಲಾಂದರೆ ಪರ್ಸ್ನಲ್ ಫ್ಯಾಮಿಲಿ ಇಶ್ಯೂಗೋಸ್ಕರನೋ ಹೋಗಿದ್ದಾರೆ ಅಂತ ಅಂದ್ಕೊಂಡ್ವಿ. ಒಳಗಡೆ ಬಂದಾದಮೇಲೆ ಅವ್ರು ಏನು ಮ್ಯಾಟ್ರ್ ಹೇಳಲಿಲ್ಲ ನಮಗೆ ಈ ಥರ ಆಗಿದೆ ಅಂತ, ಯಾಕಂದರೆ ಹೇಳ್ಬಾರ್ದು ಒಂದು ರೂಲ್ಸ್ ಇರುತ್ತೆ, ಅದಕ್ಕೆ ಹೇಳಿಲ್ಲ. ಇವಾಗ ಆಚೆ ಪ್ರತಿಯೊಬ್ಬರು ಹೊರಗಡೆ ಬಂದಾಗ ಸಂತೋಷಣ್ಣ ಏನಕ್ಕೆ ಆಚೆ ಹೋಗಿದ್ರು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಆಚೆ ಬಂದಾದಮೇಲೆ ಒಂದು ಅವರು ಆ ಜಾಗದಲ್ಲಿ ಇದ್ದಿದ್ದು ನನಗೆ ಅದು ನೋಡಿ ತುಂಬ ಬೇಜಾರಾಯಿತು, ಯಾಕಂದರೆ ಅಷ್ಟು ಸಕ್ಕತ್ತಾಗೆ ಕದರಾಗಿ ಇದ್ದಿದ್ದ ಮನುಷ್ಯ ಅಲ್ಲೋಗಿ ಇದ್ದಿದ್ದು ನನಗೆ ನೋಡೋಕೆ ಅದು ತುಂಬ ಬೇಜಾರು ಅನಿಸ್ತು. ಸೊ ಹೊರಗಡೆ ಬಂದಾಗ ಅವ್ರದ್ದು ಹುಲಿ ಉಗ್ರದ್ದು ಏನು ಕೇಸ್ ಆಗಿತ್ತು ಅದ್ರ ಬಗ್ಗೆ ಗೊತ್ತಾದಾಗ ನಿಮ್ಗೆ ಏನೋ ಸೌರ್ದಿರ್ಬೋದು, ದರ್ಶನ್ ಸರ್ದು ಕೂಡ ಕೇಸ್ ಆಯಿತು, ಸಾಕಷ್ಟು ಜನಗಳ ಮೇಲೆ ಕೇಸ್ ಹಾಕಿದ್ರು. ಸೊ ಏನು ಹೇಳ್ತೀರ? ಇಲ್ಲ, ಹುಲಿ ಉಗ್ರು ನನ್ನ ಹತ್ರ ಇಲ್ಲ, ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ನಾನಲ್ಲ. ಅಂದರೆ ಅದು ಆಗಿದ್ದು ತಪ್ಪು ಅಂತಲೂ ಹೇಳ್ತಲ್ಲ, ಇಲ್ಲ ಸರಿ ಅಂತಲೂ ಹೇಳ್ತಲ್ಲ, ಆ ಸಮಯ ಸಂದರ್ಭ ಹಂಗೆ ಕರ್ಕೊಂಡೋಯ್ತು ಅಷ್ಟೇ. ಅದು ಆದಷ್ಟು ಬೇಗ ಆಚೆ ಬಂದಾದ್ಮೇಲೆ ಸಂತೋಷಣ್ಣ ಅದು ಕ್ಲಿಯರ್ ಆಗಲಿ ಅಂತ ನಾನು ಬಯಸ್ತೀನಿ. ಸೊ ನೀವು ಬಿಗ್ ಬಾಸ್ ನೋಡಿ ಹೋದಾಗ ನಿಮ್ಮ ಒಂದು ವಿಡಿಯೋ ಸಾಕಷ್ಟು ಟ್ರೋಲ್ಗಳಾಗಿತ್ತು, ಪಾಸಿಟಿವ್ ಆಗಿತ್ತು, ನೆಗೆಟಿವ್ ಆಗಿತ್ತು. ಸೊ ಹೊರಗಡೆ ಬಂದು ಗಮನಿಸಿದ ಅವೆಲ್ಲ ನೋಡಿರ್ತೀರ ಅನ್ಸುತ್ತೆ ನೀವು, ಸೊ ಏನು ಹೇಳ್ತೀರಾ ಅಂತದಕ್ಕೆಲ್ಲ? ಇಟ್ಸ್ ಅ ಎಂಟರ್ಟೈನ್ಮೆಂಟ್ ಚಾನಲ್ಲು, ಅದು ಯಾರು ನಮ್ಮನ್ನ ಟಾಂಟ್ ಮಾಡೋಕ್ಕಾಗಲಿ, ನಮ್ಮನ್ನ ಬೇಜಾರು ಮಾಡೋಕ್ಕಾಗಲಿ, ನಮ್ಮನ್ನ ಹಾಳು ಮಾಡೋಕ್ಕಾಗಲಿ ಟ್ರೋಲ್ ಮಾಡಲ್ಲ. ಅದೊಂದು ಎಂಟರ್ಟೈನ್ಮೆಂಟ್ ಚಾನಲ್ಲು, ಎಂಟರ್ಟೈನ್ಮೆಂಟಾಗಿ ತೊಗೊಳ್ಳೋಣ. ಅದು ಸಾಕಷ್ಟು ಜನ ಪರ್ಸ್ನಲಾಗಿ ತೊಗೊಂಡು ಸೂಸೈಡ್ ಆಗಲಿ ಮತ್ತೊಂದಾಗಲಿ ಅದೆಲ್ಲ ಮಾಡ್ಕೊತಾರೆ. ಅದೊಂದು ಎಂಟರ್ಟೈನ್ಮೆಂಟು, ನೀವು ಅತ್ತಿ ಮಾಡಿದಾಗ ಅವರು ಅದೇ ರೀತಿ ತೋರ್ಸೋಕೆ ಹೋಗ್ತಾರೆ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಬಿಗ್ ಬಾಸ್ ಮನೆ ಓಡೋಗಿದ್ದು ನನ್ನ ಯಾರ್ಯಾರು ನೆಗೆಟಿವ್ ಅಂತ ನೀವೇನು ಹೇಳಿದ್ರೆ ನೆಗೆಟಿವ್ ಅಂತ, ನಾನು ಯಾವತ್ತೂ ಅದು ನೆಗೆಟಿವ್ ಅಂತ ತೊಗೊಳ್ಳಲ್ಲ. ನೆಗೆಟಿವೋ ಪಾಸಿಟಿವೋ ನಾನು ಯಾವತ್ತೂ ಲೈಮ್ಲೈಟಲ್ಲಿ ಇರಬೇಕು, ಅದನ್ನೇ ಇಷ್ಟಪಡೋದು. ಎಷ್ಟು ಜನ ನನ್ನ ಬಗ್ಗೆ ನೀವು ಹೇಳಿದ್ರೆ ಪೇಜಲ್ಲಿ ಅಷ್ಟು ಜನ ನೆಗೆಟಿವ್ ಮಾಡಿದ್ದೀರೋ ಅಂತ ಅದೇ ಪೇಜ್ಗಳು ತಿರ್ಗಾ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಬರ್ತಾರೆ. ಬಿಗ್ ಬಾಸ್ ಮನೆ ಒಡೆ ಹೋಗಾದ್ಮೇಲೆ ನಂದು ಪ್ರತಾಪ್ ಅವ್ರ ಫ್ರೆಂಡ್ಶಿಪ್ ನೋಡಾದ್ಮೇಲೆ ನಂದು ಒಂದು ಅಷ್ಟು ವಾತಾವರಣ ಮನೆ ಒಡೆ ಇದ್ದಿದ್ದಾಗಿ ನೋಡಿದಾದ್ಮೇಲೆ ಅಷ್ಟು ಜನರು ರೆಸ್ಪೆಕ್ಟ್ ಮಾಡೋದಾಗಲಿ, ರಕ್ಷಕ್ ಇಷ್ಟು ತಾಳ್ಮೆನ, ರಕ್ಷಕ ಇದ್ರ ಇದೇ ಥರ ಇರ್ತಾನ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಯಿತು. ಅಷ್ಟು ಜನ ತುಂಬ ಟ್ರೋಲ್ ಪೇಜಸ್ಗಳು ಸಪೋರ್ಟ್ ಮಾಡಿದ್ರು. ಮತ್ತು ಗೂಬೆ ಅನ್ನೋ ಒಂದು ವರ್ಡ್ ಪ್ರತಾಪ್ ಅವರಿಗೆ ಮಿಸ್ ಆಗಿ ನಾನು ಹೇಳ್ಬಿಡ್ತೀನಿ, ನಾನು ಹೇಳ್ಬಾರ್ದಾಗಿತ್ತು, ಆ ಫ್ಲೋನಲ್ಲಿ ಬಂತು ಹೇಳಿದೆ. ಅದಾದಮೇಲೆ ಅದು ತಪ್ಪು ಅಂತ ಗೊತ್ತಾಗಾದ್ಮೇಲೆ ಸಾರಿ ಅಂತಲೂ ಕೇಳ್ತೀನಿ ಪ್ರತಾಪ್ ಅವ್ರಿಗೆ, ಯಾಕಂದರೆ ನಾನು ಒಬ್ಬರಿಗೆ ಬೇಜಾರು ಮಾಡೋಕ್ಕೆ ಇಷ್ಟಪಡಲ್ಲ. ಆ ವರ್ಡಿಂದ ಅವ್ರಿಗೆ ಬೇಜಾರಾಗಿತ್ತು ಅಂತ ಗೊತ್ತಾಯಿತು ಅವತ್ತು. ಅವತ್ತು ನೈಟೇ ಹೇಳಿದ ನೈಟೇ ನಾನು ಸಾರಿ ಅಂತ ಕೇಳ್ತೀನಿ, ಅದು ಅಲ್ಲಿಗೆ ಅಲ್ಲೇ ಸ್ಟಾಪ್ ಆಗುತ್ತೆ. ನಾನು ಯಾರ ಮೇಲೂ ಬೇಜಾರಿಲ್ಲ, ಯಾರ ಮೇಲೂ ಕೋಪ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಒಳಗಡೆ ಇದ್ದವರೆಲ್ಲ ನನ್ನ ಫ್ರೆಂಡ್ಸು, ಅದೇ ರೀತಿ ಇರ್ತೀನಿ. ಈ ನೆಗೆಟಿವ್ ಪಾಸಿಟಿವ್ ಟ್ರೋಲು ಇದೆಲ್ಲ ಎಂಟರ್ಟೈನ್ಮೆಂಟು, ಅದೇ ರೀತಿ ನಾವು ನೋಡೋಣ, ತುಂಬ ಪರ್ಸನಲಾಗಿ ತೊಗೊಳ್ಳೋದು ಬೇಡ. ಅಸಮರ್ಥರಾಗಿ ಒಳಗಡೆ ಹೋಗಿದ್ದು ನಾವು, ಅದರಲ್ಲಿ ಒಂದು ಗೇಮ್ ಗೆಲ್ತೀವಿ, ಒಂದು ಗೇಮ್ ಗೆಲ್ದಾಗ ನಾನ್ ವೆಜ್ ನಮಗೆ ಬರುತ್ತೆ. ಅದು ಒಂದೇ ಸಲ ನಾನು ನಾನ್ ವೆಜ್ ತಿಂದಿದ್ದು ಬಿಗ್ ಬಾಸ್ ಮನೇಲಿ, ನನ್ನ ಲೈಫಲ್ಲಿ ಮೊದಲನೇ ಸರಿ ಅಂತ ಅನ್ಕೊತೀನಿ. ಅಷ್ಟು ಒಂದು ತಿಂಗಳು ಬಿಟ್ಟು ನಾನ್ ವೆಜ್ ಇದ್ದಿದ್ದು. ಆಮೇಲೆ ಆಚೆ ಬಂದಾದ್ಮೇಲೆ ಒಳ್ಳೆ ಮಟನ್ ಬಿರಿಯಾನಿ, ಪಾಪ ಬಿಗ್ ಬಾಸ್ ಟೀಮವರೇ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಜಾಮೂನು, ಚಿಲ್ಲಿ ಚಿಕನ್ನು ಇದು ಕೊಡ್ತಾರೆ, ಎಲ್ಲ ತಿಂತೀನಿ ಚೆನ್ನಾಗೆ. ಅದಾದಮೇಲೆ ತಿರ್ಗಾ ಮನೆಗೆ ಬಂದಾದ್ಮೇಲೆ ಒಂದಷ್ಟು ಆರ್ಡರ್ಗಳು ಮಾಡ್ಕೊಂಡು ಏನೇನು ತಿನ್ಬೇಕಂತ ಇತ್ತು ಎಲ್ಲ ಆರ್ಡರ್ ಮಾಡಿಕೊಂಡು ತಿಂತೀನಿ. ನಾನ್ ವೆಜ್ ಬಿಟ್ಟು ಹೇಗಿದ್ದು ಅಂತ ಗೊತ್ತಿರಲಿಲ್ಲ. ಆದರೆ ಒಳಗಡೆ ಹೋಗಾದ್ಮೇಲೆ ಎಲ್ಲದಕ್ಕೂ ನಾವು ರೆಡಿಯಾಗಿರಬೇಕು. ಯಾಕೆ ಅಂತ ಹೇಳಿದಾದ್ಮೇಲೆ ಬಿಗ್ ಬಾಸ್ ಅಂದರೆ ಅದೊಂದು ದೊಡ್ಡ ಶೋ, ನಾವು ಇದೇ ಬೇಕು, ನಾವು ಹಿಂಗೆ ಇರಬೇಕು ಅಂತ ಹೇಳಿದ್ರೆ
ಆ ಶೋಗೆ ಹೋಗ್ಬಾರ್ದು ಅಂತ ಅನಿಸುತ್ತೆ. ನಾನು ಎಲ್ಲದಕ್ಕೂ ರೆಡಿಯಾಗಿ ಪ್ರಿಪೇರ್ ಆಗಿ ಓಡೇ ಹೋದವನು. ನಾನ್ ವೆಜ್ ಇರಲಿ ಬಿಡಲಿ ಯಾವ ಥರ ಆದರೂ ಇರಲಿ ಅಲ್ಲಿ ನಾನು ಸರ್ವೈವ್ ಆಗಬೇಕು ಅಂತಲೇ ಓಡೇ ಹೋದವನು. ಮತ್ತು ಕೊನೆ ದಿವಸನೂ ನಾವು ಲಕ್ಸುರಿ ಗೆಲ್ತೀವಿ, ಲಕ್ಸುರಿ ಗೆದ್ದಾಗ ಚಿಕನ್ ಬರುತ್ತೆ ನಮ್ಮ ಟೀಮ್ಗೆ, ಅದನ್ನು ತಿನ್ನೋಕ್ಕೂ ಭಾಗ್ಯ ಇರಲಿಲ್ಲ ನನಗೆ. ಎಲ್ಲ ಕಲಿಸ್ಕೊಟ್ಬಿಟ್ಟು ಎಲ್ಲರಿಗೂ ಚಿಕನ್ ಹಾಕ್ಕೊಟ್ಬಿಟ್ಟು ಫ್ರೈ ಮಾಡಿ ತವಾ ಪ್ಯಾನ್ ಮಾಡಿಬಿಟ್ಟು ಪ್ಯಾನ್ ಫ್ರೈ ಮಾಡಿಬಿಟ್ಟು ಎಲ್ರಿಗೂ ಹಾಕ್ಕೊಟ್ಬಿಟ್ಟು ಬರ್ತೀನಿ. ಅದೊಂದು ಖುಷಿ ಅನಿಸ್ತು. ಮತ್ತು ಆಚೆ ಬಂದ ಮೇಲೆ ಏನೇನು ತಿನ್ನಬೇಕು ಎಲ್ಲನೂ ತಿಂದೆ ನಾನು. ಸೊ ಲಾರ್ಡ್ ಪ್ರಥಮ್ ಅವ್ರು ಬಂದರು, ಬಿಡ್ತಾರೆ, ಕನ್ಫ್ಯೂಸ್ ಆಗೋದು ಏನು ಹೇಳ್ತಾರೆ ಇವರು. ಅದು ಸಡನ್ನಾಗಿ ನಾನು ಮರ್ತೋಗ್ಬಿಟ್ಟಿದ್ದೆ ಏನು ಅಂತ, ಇನ್ನು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಏನು ಬರಲಿಲ್ಲ ಏನು ಬರಲಿಲ್ಲ ಅಂತ ಅನ್ಕೊತೀನಿ. ಅದಾದಮೇಲೆ 10 ಮಾಸ್ ಡೈಲಾಗ್ ಇನ್ನೂ ಬರಲಿಲ್ವಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ಅವ್ರು ಇದ್ದಾಗಲೇ 7 ಡೈಲಾಗ್ ನಾನು ನೋಡಿತೀನಿ. ಟೆಲಿಕಾಸ್ಟ್ ಆಗಿರೋದು ಬರೀ 2 ಡೈಲಾಗು, ಒಂದು ನವಗ್ರಹದು ಒಂದು ಧ್ರುವಣ, ಅದು 2 ಡೈಲಾಗು ಬರುತ್ತೆ. ಅದು ಬಿಟ್ಟರೆ ಒಂದು 7 ಡೈಲಾಗ್ ಹೊಡಿತೀನಿ ಮನೆ ಒಳಗೆ. ತುಂಬ ಖುಷಿ ಡೈಲಾಗು ಇಲ್ಲ, ಸಾಕಷ್ಟು ಹೇಳಿದ್ದೆ. ಅದು ತುಂಬ ಕನ್ಫ್ಯೂಷನ್, ಅದು ರೆಕಾರ್ಡ್ ಆಗಿ ನೋಡ್ಬೇಕಂತ ಅನಿಸುತ್ತೆ. ಆ ಫ್ಲೋನಲ್ಲಿ ಯಾರ್ಯಾರನ್ನ ಕರಿತಿದ್ರು ಅವ್ರವ್ರು ತಕ್ಕಂಗೆ ಡೈಲಾಗ್ ಹೊಡಿತಿದ್ದೆ. ಅಲ್ಲಿ 7 ಡೈಲಾಗ್ ಹೊಡೆದಾದ್ಮೇಲೆ ಅಲ್ಲಿ ಸ್ವಲ್ಪ ಬ್ರೇಕ್ ಆಗುತ್ತೆ, ಆಮೇಲೆ ನಾವು ಗೇಮ್ಗೆ ತಿರ್ಗಾ ಬರ್ತೀವಿ. ಅವಾಗ ನಾನು ಬಂದು ನೋಡಾದ್ಮೇಲೆ ಮನೇಲಿ 2 ಡೈಲಾಗ್ ಟೆಲಿಕಾಸ್ಟ್ ಆಗಿತ್ತು. ಖುಷಿ ಅನಿಸ್ತು ಅವರು ಬಂದಿದ್ದ ಒಳಗಡೆ. ನಾವು ಮಲಗಿದ್ದವ್ರನ್ನ ಎಚ್ಚರಿಕೆ ಮಾಡೋಕ್ಕೆ ಬಂದರು ಅಷ್ಟೇ, ಅದು ಹೊರತು ಬಿಟ್ಟರೆ ಬೇರೆ ಅವ್ರದ್ದೇನು ಇದಿರಲಿಲ್ಲ. ನಮ್ಮನ್ನ ಟಾರ್ಗೆಟ್ ಮಾಡಬೇಕು, ನಮ್ಮನ್ನ ಟಾಂಟ್ ಮಾಡಿ ಮಾತಾಡಬೇಕು ಅಂತ. ಫಸ್ಟ್ ಅವ್ರು ಅದು ಕೇಳಿದಾಗ ಸ್ವಲ್ಪ ಟಾಂಟ್ ಅಂತಲೇ ಅನಿಸ್ತು. ಅದಾದಮೇಲೆ ನನ್ನ ಕೇಳಿ ಯಾಕಾಗಲ್ವಾ ಡೈಲಾಗ್ ಹೊಡಿಯೋಕ್ಕೆ, ಬಂದಿರೋದೇ ಇದೇ ಫೀಲ್ಡ್ಗೆ, ನಾನು ಡೈಲಾಗ್ ಹೊಡಿಲೇಬೇಕು, ಒಂದಲ್ಲ ಒಂದಿನ ಸಿನಿಮಾ ಮೂಲಕ ಹೊಡಿಬೇಕು, ಇಲ್ಲೇ ಹೊಡೆದು ಬಿಡೋಣ ಜನ ನೋಡಲಿ ಅಂದ್ಬಿಟ್ಟು ಒಂದು 7 ಡೈಲಾಗ್ ಹೊಡೆದೆ. ಖುಷಿ ಅನಿಸ್ತು ಪ್ರಥಮ ಮನೆ ಒಳಗೆ ಬಂದಿದ್ದು. ಇಲ್ಲ ಇಲ್ಲ, ಅಲ್ಲಿ ಲಾರ್ಡ್ ಪ್ರಥಮ್ ಅಂತ ಬಂದಾಗ ಅವರು ತುಂಬ ಸ್ಟ್ರಿಕ್ಟಾಗಿ ಇರಬೇಕಿತ್ತು, ಅದನ್ನೇ ಪಾಲಿಸಬೇಕಿತ್ತು. ಅದಕ್ಕೆ ಅವ್ರು ಆಚೆ ಬಂದ ಮೇಲೆ ನಾನು ಅವರು ಕಾಲ್ ಮಾಡಿ ಮಾತಾಡಿದ್ವಿ, ರಕ್ಷಕ ಅಲ್ಲಿ ಮಾತಾಡೋಕ್ಕಾಗಿಲ್ಲ ನಿಮ್ಮ ಜೊತೆ, ಬೇಜಾರಾಯಿತು, ಅಂದರೆ ಒಂದು ಅಷ್ಟು ಪರ್ಸನಲ್ ಟಾಕ್ಸ್ಗಳು ಮಾತಾಡಬೇಕಿತ್ತು, ಅಷ್ಟು ಹೇಳಬೇಕಿತ್ತು ನಿಮ್ಗಳಿಗೆ, ಹೇಳೋಕ್ಕಾಗಿಲ್ಲ. ನಾನು ಲಾರ್ಡ್ ಪ್ರಥಮಾಗಿ ಬಂದಿದ್ದೆ, ಅಷ್ಟೇ ಸ್ಟ್ರಿಕ್ಟಾಗಿರಬೇಕಿತ್ತು ನಾನು. ಅದಕ್ಕೋಸ್ಕರ ಇವಾಗ ಹೇಳ್ತೀನಿ, ತುಂಬ ಚೆನ್ನಾಗಿ ಆಡಿದ್ದೀರಾ, ಒಂದಷ್ಟು ಜರ್ನಿ ಮುಗಿಸ್ಕೊಂಬಂದಿದ್ದೀರಾ, ಇಲ್ಲ ಸಾಕಷ್ಟು ಕಲ್ತಿರ್ತೀರಾ, ಅದನ್ನು ಮುಂದಿನ ಉಪಯೋಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಜರ್ನಿ ಕಂಟಿನ್ಯೂ ಮಾಡ್ತೀನಿ.